ಈ ಕ್ಷಣದ ಟಾಪ್ ನ್ಯೂಸ್ ಕರ್ನಾಟಕಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅದೇ ರೀತಿ ಕೊರೋನಾ ವೈರಸ್ ಬಗ್ಗೆ ಬಂದಿರೋ ಬೆಚ್ಚಿ ಬೀಳಿಸುವ ಮಾಹಿತಿ ಬನ್ನಿ ಫ್ರೆಂಡ್ಸ್ ಒಂದೊಂದಾಗಿ ಎಲ್ಲ ಮಾಹಿತಿ ನೋಡ್ತಾ ಹೋಗೋಣ ಅದೇ ರೀತಿ ಮೊದಲಿಗೆ ಹೇಳೋದಾದರೆ ನಮ್ಮ ಭಾರತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಬಿ ಎಫ್ ಪಾಯಿಂಟ್ ಸೆವೆನ್ ಪಾಸಿಟಿವ್ ಕೇಸ್ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಯಾವುದೇ ಕೊರೋನಾ ಹೊಸತಳಿ ಪತ್ತೆ ಆಗಿಲ್ಲ ಅಂತ ಸಚಿವ ಸುಧಾಕರ್ ಅವರು ಸ್ಪಷ್ಟನೆಯಾಗಿ ಹೇಳಿದ್ದಾರೆ ಹೌದು ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾವುದೇ ಒಂದು ಹೊಸ ಕೊರೋನಾ ಉಪತಳಿ ಪತ್ತೆಯಾಗಿಲ್ಲ ಆತಂಕ ಪಡುವುದು ಬೇಡ ಅಂತ ಆರೋಗ್ಯ ಸಚಿವರು ಸುಧಾಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಫ್ರೆಂಡ್ಸ್ ಅಷ್ಟು ಮಾತ್ರವಲ್ಲದೆ ಕೊರೋನಾ ಹೊಸ ತಳಿ ಜನರ ಮೇಲೆ ಗಂಭೀರ ಪರಿಣಾಮ ಬೀರಲ್ಲ ಈಗಾಗಲೇ ಎಂಬತ್ತೈದು ಪರ್ಸೆಂಟ್ ಮಂದಿಗೆ ಕೊರೋನಾ ಬಂದು ಹೋಗಿದೆ ತಜ್ಞರು ಅಧ್ಯಯನ ನಡೆಸಿ ಯಾವುದೇ ಆತಂಕ ಇಲ್ಲ ಅಂತ ಹೇಳಿದ್ದಾರೆ ಒಮಿಕ್ರೋನ್ ಎಕ್ಸ್ ಬಿಟ್ ಫೈವ್ ಇಂದ ಯಾವುದೇ ಆತಂಕ ಇಲ್ಲ ಅಂತ ಸುಧಾಕರ್ ಅವರು ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಗ್ರಾಮೀಣ ಮಕ್ಕಳ ಆರೋಗ್ಯ ರಕ್ಷಣೆಗೆ ಆರೋಗ್ಯನಂದನದ ಮೂಲಕ ಮಕ್ಕಳ ವೈದ್ಯರೊಂದಿಗೆ ಆರ್ ಬಿ ಎಸ್ ಕೆ ತಂಡ ಪ್ರತಿದಿನ ಗ್ರಾಮಗಳಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆ ಮಾಡುತ್ತಿದೆ ಒಂದು ಪಾಯಿಂಟ್ ಏಳು ಕೋಟಿ ಪೈಕಿ ಅರವತ್ತೆರಡು ಅರವತ್ತೊಂಬತ್ತು ಲಕ್ಷ ಮಕ್ಕಳನ್ನ ಪರೀಕ್ಷೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈಗ ಪಶ್ಚಿಮ ಬಂಗಾಳದಲ್ಲಿ ಕೋವಿಡ್ ನೈನ್ಟೀನ್ ಒಮಿಕ್ರೋನ್ ಉಪತಳಿ ಬಿ ಎ ಪಾಯಿಂಟ್ ಸೆವೆನ್ ನಾಲ್ಕು ಹೊಸ ಪ್ರಕರಣಗಳು ಪಾಸಿಟಿವ್ ಅಂತ ಪತ್ತೆಯಾಗಿದೆ ಅಂತ ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ಮಾಹಿತಿ ಬಂದಿರುವಂಥದ್ದು ಏಳು ಇತ್ತೀಚೆಗೆ ಭಾರತದಲ್ಲಿ ಕೆಲವೆಡೆ ಕಾಣಿಸಿಕೊಂಡಿತ್ತು ಆರಂಭದಲ್ಲಿ ಗುಜರಾತ್ ಒಡಿಶಾ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ರೂಪಾಂತರಿ ವೈರಸ್ ಇದೀಗ ಪಶ್ಚಿಮ ಬಂಗಾಳ ರಾಜ್ಯಕ್ಕೂ ಕೂಡ ಕಾಲಿಟ್ಟಿರೋದು ಒಂದು ಬೆಚ್ಚಿ ಬೀಳಿಸುವ ಸುದ್ದಿಯಾಗಿದೆ ಅಷ್ಟು ಮಾತ್ರವಲ್ಲದೆ ಚೀನಾದಲ್ಲೂ ಕೂಡ ಸಾವಿನ ಪ್ರಮಾಣ ಏರಿಕೆ ಆಗಿದೆ ಅಂತ ಮಾಹಿತಿ ಕೂಡ ಬಂದಿರುವಂತದ್ದು ಚೀನಾದಲ್ಲಿ ಕೋವಿಡ್ ಸೋಂಕಿಗೆ ಅದೆಷ್ಟು ಜನ ಬಲಿಯಾಗಿದ್ದಾರೆ ಅನ್ನೋ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಜಗತ್ತಿಗೆ ಚೀನಾ ಕೊಟ್ಟಿಲ್ಲ ಚೀನಾ ಅಧಿಕೃತ ದಾಖಲೆಗಳಲ್ಲಿ ಇದುವರೆಗೂ ಹತ್ತು ಸಾವಿರಕ್ಕಿಂತ ಹೆಚ್ಚು ಕೋವಿಡ್ ಪ್ರಕರಣಗಳು ಕೂಡ ದಾಖಲಾಗಿಲ್ಲ ಇದೀಗ ಚೀನಾದಲ್ಲಿ ಕೋವಿಡ್ ಮತ್ತೆ ಸ್ಫೋಟಗೊಂಡು ಆರೋಗ್ಯ ತುರ್ತು ಪರಿಸ್ಥಿತಿ ಎದುರಿಸುತ್ತಿದೆ ಚೀನಾ ಇದರ ಬೆನ್ನಲ್ಲೇ ಈಗ ಚೀನಾದ ತಜ್ಞರು ಎಪ್ಪತ್ತು ಪರ್ಸೆಂಟ್ ಅಂದ್ರೆ ಚೀನಾದ ಶಾಂಘೈ ನಗರದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ಕೋವಿಡ್ ಸೋಂಕಿಗೆ ಪಾಸಿಟಿವ್ ಅಂತ ಬಂದಿದೆ ಅಂತ ವರದಿ ಬಹಿರಂಗವಾಗಿ ಹೇಳಿದ್ದಾರೆ ಶಾಂಘೈ ನಗರದ ಇಪ್ಪತ್ತೈದು ಮಿಲಿಯನ್ ಜನರು ಕೋವಿಡ್ ಸೋಂಕಿಗೆ ಪಾಸಿಟಿವ್ ಅಂತ ಬಂದಿದೆ ಅಂತ ಹೇಳಲಾಗಿದೆ ಚೀನಾ ರಾಜಧಾನಿ ಬೇಜಿಂಗ್ ನಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗಿದೆ ಅದೇ ರೀತಿ ಗೆಳೆಯರೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಬನ್ನಿ ಸಿಎಂ ಬೊಮ್ಮಾಯಿ ಅವರ ಬಜೆಟ್ ಹೌದು ಗೆಳೆಯರೆ ಈ ಬಾರಿ ನಮ್ಮ ರಾಜ್ಯದಲ್ಲೂ ಕೂಡ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಫೆಬ್ರವರಿ ಹದಿನೇಳರಂದು ಬಜೆಟ್ ಮಂಡನೆ ಮಾಡುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು ಹೌದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಫೆಬ್ರವರಿ ಹದಿನೇಳರಂದು ಸರ್ಕಾರದ ಕೊನೆಯ ಬಜೆಟ್ ಮಂಡಿಸಲು ನಿರ್ಧಾರ ಮಾಡಿದ್ದಾರೆ ಜನಪ್ರಿಯ ಯೋಜನೆಗಳು ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ ಈ ಬಾರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೆಚ್ಚುವರಿ ಬಜೆಟ್ ಮಂಡನೆಗೆ ತಯಾರಿ ನಡೆಸಿದ್ದಾರೆ ಹೌದು ಹೆಚ್ಚುವರಿ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಲಾಕ್ಡೌನ್ ಹಿನ್ನೆಲೆ ಆದಾಯ ಕೊರತೆ ಬಜೆಟ್ ಮಂಡನೆ ಆಗಿತ್ತು ಈ ಬಾರಿ ಹೆಚ್ಚುವರಿ ಅವಯ ಮಂಡನೆ ಮಾಡಲು ಸಿ ಎಂ ಅವರು ಸಿದ್ಧತೆ ನಡೆಸಿದ್ದಾರೆ ಅಂತ ಸಿ ಕಚೇರಿ ಮೂಲಗಳು ತಿಳಿಸಿವೆ ಅದೇ ರೀತಿ ಫ್ರೆಂಡ್ಸ್ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಅದೇನಪ್ಪ ಅಂದರೆ ಪಿ ಎಂ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಮೂವತ್ತೊಂದರವರೆಗೂ ವಿಸ್ತೀರ್ಣೆ ಕೂಡ ಇಲ್ಲಿ ಮಾಡಲಾಗಿದೆ ಅಂದರೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ವರ್ಷ ಪೂರ್ತಿ ಕೇಂದ್ರ ಸರ್ಕಾರದ ಪಿ ಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆ ನೀವು ಕೂಡ ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲದೆ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಆಹಾರ ಧಾನ್ಯಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಈ ಒಂದು ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯವಾಗಬೇಕಾಗಿತ್ತು ಆದರೆ ಮತ್ತೆ ಕೊರೋನಾ ಸಂಕಷ್ಟ ಎದುರಾಗಿದೆ ಇನ್ನೊಂದು ಕಡೆಗೆ ಯಾರೂ ಕೂಡ ಹಸಿವಿನಿಂದ ಮಲಗಬಾರದು ಅಂತಹ ಕೇಂದ್ರ ಸರ್ಕಾರ ಯೋಜನೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಮೂವತ್ತೊಂದರವರೆಗೂ ವಿಸ್ತೀರ್ಣೆ ಮಾಡಿರೋದು ಒಂದು ಬಂಪರ್ ಗುಡ್ ನ್ಯೂಸ್ ಆಗಿದೆ ನಿಮ್ಮ ಹತ್ರನೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನಮ್ಮ ಕಮೆಂಟ್ ಅಲ್ಲಿ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಇದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಅಂಥೋದಯ ಕಾರ್ಡ್ ಇದ್ರೆ ಅಂತೋದಯ ಕಾರ್ಡ್ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಈ ಒಂದು ಯೋಜನೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಮೂವತ್ತೊಂದರವರೆಗೂ ಕೇಂದ್ರ ಸರ್ಕಾರ ವಿಸ್ತೀರ್ಣೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರದ ಕಡೆಯಿಂದ ಇದು ಜನರಿಗೆ ಒಂದು ಭರ್ಜರಿ ನ್ಯೂ ಇಯರ್ ಗಿಫ್ಟ್ ಅಂತಾನೆ ಹೇಳಬಹುದು ಅದೇ ರೀತಿ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ನರೇಂದ್ರ ಮೋದಿಜಿಯವರ ಎದುರಿಗೆ ಸಿ ಎಂ ಬೊಮ್ಮಾಯಿ ನಾಯಿ ಮರಿಯಂತ ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿ ಜೆ ಪಿ ಕಿಡಿಕಾರಿದೆ ಹೌದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಯಿಮರಿಗೆ ಹೋಲಿಸಿದ್ದಾರೆ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಗೆ ಉಭಯ ಪಕ್ಷಗಳ ನಾಯಕರ ನಡುವೆ ಭಾರಿ ವಾಕ್ಸಮರಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯನವರು ಮಂಗಳವಾರ ನೀಡಿದ ಈ ಒಂದು ಹೇಳಿಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೌದು ನಾನು ಜನರ ಪರವಾಗಿ ಕೆಲಸ ಮಾಡುವ ಬಡವರ ಹಿತ ಕಾಯುವ ನಿಯತ್ತಿನ ನಾಯಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಿ ಎಂ ಅವರು ತಿರುಗೇಟು ಕೊಡುತ್ತಾ ಜನ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ನಿಯತ್ತಿರುವ ನಾಯಿಯೇ ಹೊರತು ನಾಯಿ ವೇಷದಲ್ಲಿರೋ ನಾನು ತೋಳವಲ್ಲ ಅಧಿಕಾರ ಸಿಕ್ಕಿದೆ ಅಂತ ಜನರನ್ನು ಕಿತ್ತು ತಿನ್ನುವ ತೋಳ ನಾನಲ್ಲ ನಾಯಿ ವೇಷದ ತೋಳಗಳ ಬಗ್ಗೆ ಜನ ಎಚ್ಚರದಿಂದ ಇರಬೇಕು ಅಂತ ಸಿ ಎಂ ಬೊಮ್ಮಾಯಿಯವರು ಸಿದ್ದರಾಮಯ್ಯನವರಿಗೆ ಒಂದು ತಿರುಗೇಟು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಅಷ್ಟು ಮಾತ್ರವಲ್ಲದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬೊಮ್ಮಾಯಿಯವರ ಬಗ್ಗೆ ಕೀಳು ಮಟ್ಟದ ಹೇಳಿಕೆ ನೀಡುವ ಮೂಲಕ ಕರ್ನಾಟಕ ರಾಜ್ಯದ ಜನತೆಗೆ ಅವಮಾನ ಅಪಮಾನ ಮಾಡಿದ್ದಾರೆ ಎಂದು ಸಿದ್ದರಾಮಯ್ಯ ಅವರ ಹೇಳಿಕೆ ಅವರ ಸಂಸ್ಕೃತಿ ಹಾಗೂ ಹಿನ್ನೆಲೆಯನ್ನು ತೋರಿಸುತ್ತದೆ ಅಂತ ಅರುಣ್ ಸಿಂಗ್ ಅವರು ಮಾಹಿತಿ ಕೂಡ ಕೊಟ್ಟಿರುವಂಥದ್ದು ಇದರ ಪ್ರತಿಯುತ್ತರವಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳನ್ನ ನಾಯಿ ಮರಿಗೆ ಹೋಲಿಸಿದ್ದು ನನಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲೂ ನಾಯಿ ಇದೆ ನಾಯಿ ಬಗ್ಗೆ ನನಗೆ ಗೌರವ ಇದೆ ಕಳ್ಳರನ್ನು ಹಿಡಿಯೋಕೆ ನಾಯಿ ಬೇಕು ನಾಯಿ ನಾರಾಯಣ ಅಂತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಅದೇ ರೀತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ತಾಕತ್ತಿದ್ದರೆ ಕೇಂದ್ರದಿಂದ ಅನುದಾನ ತಂದು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಸಿದ್ದರಾಮಯ್ಯನವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಿದಂತ ಸಚಿವರು ಈಗ ಆಗ್ರಹ ಶುರು ಮಾಡಿದ್ದಾರೆ ಅದೇ ರೀತಿ ಹೇಳಿದ್ರೆ ಕೊನೋದಾಗಿ ಹೇಳೋದೇನಪ್ಪ ಅಂದ್ರೆ ಕೊರೋನಾ ವೈರಸ್ ಬಗ್ಗೆ ಮಾಹಿತಿ ಒಂದೂರ ಎಂಬತ್ತೆಂಟು ಜನರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಅಂತ ಬಂದಿದೆ ಭಾರತದಲ್ಲಿ ಕೇವಲ ಒಂದರ ಎಂಬತ್ತೆಂಟು ಜನರಿಗೆ ಕೊರೋನಾ ಪಾಸಿಟಿವ್ ಅಂತ ಬಂದಿದೆ ಅದರಲ್ಲಿ ಎರಡು ನೂರ ಜನರು ರಿಕವರ್ ಆಗಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಹೇಳೋದಾದ್ರಪ್ಪ ಅಂದರೆ ಮೂವತ್ನಾಲ್ಕು ಜನರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಅಂತ ಬಂದಿದೆ ಮೂವತ್ತ್ಮೂರು ಜನರು ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇನ್ನೂ ಕೂಡ ಮುನ್ನೂರು ಜನರು ಕೊರೋನಾಗೆ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟಾಗಿತ್ತು ನೋಡೋದಕ್ಕಾಗಿ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ